ಈ ಎತ್ತಿನ ಹೊಳೆ ಯೋಜನೆ ಪರಿಸರಕ್ಕೆ ಎಷ್ಟೊಂದು ಮಾರಕ ಅಂದರೆ, ಈ ದಟ್ಟಾರಣ್ಯದಲ್ಲಿ ಸಾವಿರಾರು ಮರಗಳನ್ನು ಈ ಯೋಜನೆಗಾಗಿ ಕಡಿಬೇಕಾಗುತ್ತೆ. ಇಲ್ಲಿನ ಜೀವ ಸಂಪತ್ತು, ಸಸ್ಯ ಸಂಪತ್ತು ನೀರಿಲ್ಲದೆ ವಿಲವಿಲನೆ ಒದ್ದಾಡಬೇಕಾಗುತ್ತೆ. ಸತ್ಯದರ್ಶನ 3, ಪಶ್ಚಿಮ ಘಟ್ಟ ಅಪಾಯದಂಚಿನಲ್ಲಿದೆ. ನಾವು ನಮ್ಮ ಅಧ್ಯಯನ ಮುಂದುವರಿಸಿದೆವು. ಅರಣ್ಯದೊಳಗೆ ಸಾಗುತ್ತಿದ್ದ ಹಾಗೆ ನಮಗೆ ಮತ್ತೊಂದು ಸತ್ಯದರ್ಶನವಾಯಿತು. ಅದೇನೆಂದರೆ, ನಮ್ಮ ಪಶ್ಚಿಮ ಘಟ್ಟ ಮನುಷ್ಯನ ಲಾಲಸೆಗೆ ಸಾಕಷ್ಟು ನಾಶ ಹೊಂದಿದೆ. ಹೊರನೋಟಕ್ಕೆ ದಟ್ಟಾರಣ್ಯದಂತೆ ಕಾಣೋ ಇದು ಒಳಗೆ ಬರಡಾಗಿದೆ. ಈಗ ನಮ್ಮ ಭಾರತದ ಅರಣ್ಯ ನೀತಿ ಪ್ರಕಾರ ಪ್ರತಿ ರಾಜ್ಯದಲ್ಲಿ 33% ಅರಣ್ಯ ಇರಬೇಕಾಗತ್ತೆ. ಆದರೆ ನಮ್ಮ ರಾಜ್ಯದ ಕರ್ನಾಟಕ ರಾಜ್ಯದಲ್ಲಿ 19%ಗಿಂತ ಕಡಿಮೆ ಅರಣ್ಯ ಇದೆ. ನಾವು ಈಗ ಸರ್ಕಾರ ಮಾಡ್ತಾ ಇರೋಂಥದ್ದು ಸುಸ್ಥಿರ ಅಭಿವೃದ್ಧಿ ಅಲ್ಲ, ಎಲ್ಲವನ್ನು ನಾಶ ಮಾಡುವಂಥ ಇವತ್ತಿಗೆ ಮುಗಿಸುವಂಥ ಅಭಿವೃದ್ಧಿ ಇದು. ಇದು ನಿಜವಾದ ದೃಷ್ಟಿಕೋನದಲ್ಲಿ ಇದು ಅಭಿವೃದ್ಧಿನೇ ಅಲ್ಲ. ಮತ್ತು ನಮಗೆ ಕುಡಿಯೋ ನೀರು ಕೊಡೋದಕ್ಕೆ ಯಾವುದೇ ಆಕ್ಷೇಪಣೆ ಇಲ್ಲ, ಕೊಡಬೇಕು ನಿಜ, ಅದು ಅವ್ರದ್ದು ಹಕ್ಕು ಹೌದು. ಆದರೆ ಅದನ್ನು ಯಾವ ರೀತಿ ಕೊಡಬೇಕು ಅನ್ನೋದು ಮುಖ್ಯ ಆಗುತ್ತೆ. ಈ ರೀತಿ ಒಂದು ಅವೈಜ್ಞಾನಿಕ ಯೋಜನೆ ಮಾಡಿ ಅರಣ್ಯ ನಾಶ ಮಾಡಿ ಕೊಡುವಂಥದ್ದಲ್ಲ. ಇಲ್ಲಿ ಗಮನಿಸಬೇಕಾದ ಅಂಶ ಅಂದರೆ, ಈ ಪ್ರದೇಶದಲ್ಲಿ ಅರಣ್ಯ ನಾಶದಿಂದ ಮಳೆ ಪ್ರಮಾಣ ಕಡಿಮೆಯಾಗಿದೆ. ಇನ್ನು ಎತ್ತಿನ ಹೊಳೆಯಂಥ ಬೃಹತ್ ಯೋಜನೆ ಜಾರಿಗೆ ಬಂದರೆ ಇಲ್ಲಿ ಮತ್ತಷ್ಟು ಅರಣ್ಯ ನಾಶವಾಗುತ್ತೆ. ಯೋಜನೆ ಪೂರ್ತಿ ಆಗುವಾಗ ಕೋಲಾರದವರೆಗೂ ನೀರು ಸಿಗುವುದಿಲ್ಲ, ಮಂಗಳೂರಿನವರಿಗೂ ಸಿಗುವುದಿಲ್ಲ. ಆ ಥರ ಒಂದು ಪಶ್ಚಿಮ ಘಟ್ಟಕ್ಕಂತೂ ತೀರಾ ಹಾನಿ ಆಗ್ತದೆ. ಈ ನದಿ ಮೂಲ ಎಲ್ಲಿದೆ ನೋಡಿ, ಆ ನದಿ ಮೂಲದ ಶೋಲಾ ಕಾಡು ಹುಲ್ಲುಗಾವಲು ಅಲ್ಲಿ ಜೀವ ವೈವಿಧ್ಯತೆಗಂತೂ ದೊಡ್ಡ ಮಟ್ಟದ ಹಾನಿ ಆಗ್ತದೆ. ಇವರು ನದಿ ತಿರುವು ಯೋಜನೆ ಸಫಲ ಆಗಲಿ ವಿಫಲ ಆಗಲಿ, ಅವರಂತೂ ಈಗ 12,000 ಕೋಟಿಯನ್ನು ವ್ಯಯ ಮಾಡ್ತಾರೆ. ಇದಕ್ಕೆ ಅದು ಯಾವ ರೀತಿ ಮಾಡ್ತಾರೆ ಅಂತ ಗೊತ್ತಿಲ್ಲ, ಹಂಗೆ ಮಾಡ್ತಾರೆ. ಪಶ್ಚಿಮ ಘಟ್ಟಕ್ಕಂತೂ ತೀರಾ ಡ್ಯಾಮೇಜ್ ಆಗ್ತದೆ. 8 ಅಣೆಕಟ್ಟು, 100 ಕಿಲೋಮೀಟರ್ ಉದ್ದದ ಪೈಪ್ಲೈನ್, ಪವರ್ ಹೌಸ್, ವಿದ್ಯುತ್ ಸರಬರಾಜು ವ್ಯವಸ್ಥೆಗಳು, ರಸ್ತೆ, ಹೀಗೆ 10-6 ಕಾಮಗಾರಿಗಳು ನಡೆಯಬೇಕು. ಆಗ ಆಗೋ ಪಶ್ಚಿಮ ಘಟ್ಟದ ನಾಶ ನೆನೆದೆ ಭಯ ಆಗುತ್ತೆ. ಇದು ಈ ಈ ಯೋಜನೆ ಒಂದು ನಾನು ಹೇಳೋದು ರಾಷ್ಟ್ರೀಯ ದುರಂತ ಅಂತ. ಈಗ ಇವರು ಇಷ್ಟೊಂದು ರೀತಿಯಲ್ಲಿ ಅಲ್ಲಿಯ ಕಾಡು ಅರಣ್ಯ ನಾಶ ಮಾಡೋದು, ಇದರಿಂದ ಏನು ತೊಂದರೆ ಆಗ್ಬೋದು ಅಂದರೆ, ಬರೀ ನೇತ್ರಾವತಿ ನದಿಗೆ ಮುಂದೆ ನೀರಿನ ಪ್ರಮಾಣ ಕಡಿಮೆ ಆಗ್ಬೋದು ಅಂತ ಹೇಳುವಂಥ ಒಂದು ಹೆದರಿಕೆ ಮಾತ್ರ ಅಲ್ಲ, ಪಶ್ಚಿಮ ಘಟ್ಟದಲ್ಲಿ ಎಷ್ಟು ನದಿಗಳು ಉಗಮವಾಗ್ತವೆ ಅಷ್ಟು ನದಿಗಳಿಗೂ ಇನ್ನು ದೂರವಾಗಿ ನಾವು ಲಾಂಗ್ ಟರ್ಮಾಗಿ ನಾವು ನೋಡಿದ್ರೆ ಅಷ್ಟು ನದಿಗಳಿಗೂ ಎಫೆಕ್ಟ್ ಆಗುವ ಸಾಧ್ಯತೆ ಇದೆ. ಈ ಯೋಜನೆಯ ದುರಂತ ಏನಂದರೆ, 1 TMC ನೀರು ಹರಿಸಲು ಸರ್ಕಾರ 1,000 ಕೋಟಿ ರೂಪಾಯಿಗೂ ಹೆಚ್ಚು ಖರ್ಚು ಮಾಡಬೇಕಾಗಿದೆ. ಸತ್ಯದರ್ಶನ 4, ಪ್ರಾಣಿಗಳ ಮರಣ ಮೃದಂಗ. ಅಧಿಕಾರಿಗಳು ವೈಮಾನಿಕ ಸಮೀಕ್ಷೆ ನಡೆಸಿ ಈ ರೀತಿ ಇಲ್ಲಿ ಅಣೆಕಟ್ಟು ಕಟ್ಟಲು ಒಂದು ನಿರ್ಧಾರ ಮಾಡಿದ್ದಾರೆ. ಆದರೆ AC ರೂಮಲ್ಲಿ ಕುಳಿತ ಅಧಿಕಾರಿಗಳಿಗೆ ಮಾತ್ರ ಇಲ್ಲಿ ನಡೆಯುವಂಥ ಅನಾಹುತ, ಇಲ್ಲಿ ನಡೆಯುವಂಥ ಮಾನವ ಮತ್ತು ಪ್ರಾಣಿಗಳ ಸಂಘರ್ಷದ ಬಗ್ಗೆ ಯಾವುದೇ ಆದ ಒಂದು ಜ್ಞಾನ ಇಲ್ಲ. ಹಾಗಾಗಿಯೇ ಇಂಥ ಒಂದು ಕ್ಷುಲ್ಲಕ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಈಗಾಗಲೇ ಸಕಲೇಶ್ಪುರದ ಕಾಡೊಳಗೆ ಪ್ರಾಣಿ ಮತ್ತು ಮಾನವ ಸಂಘರ್ಷ ತಾರಕಕ್ಕೇರಿದೆ. ಪ್ರತಿದಿನ ಆನೆಗಳು ನೀರು ಆಹಾರ ಹುಡುಕಿಕೊಂಡು ನಾಡಿಗೆ ಧಾವಿಸುತ್ತಿವೆ. ಈ ಯೋಜನೆ ರೂಪಿಸುವಾಗ ನಮ್ಮ ಸರ್ಕಾರ ಈ ಬಗ್ಗೆ ಅರಣ್ಯ ಇಲಾಖೆಯ ಬಳಿ ಮಾಹಿತಿಯೇ ಪಡೆಯಲಿಲ್ವಾ? ಈ ಯೋಜನೆಯಲ್ಲಿ ನೇತ್ರಾವತಿಯ ಉಪನದಿಗಳಿಗೆ ಅಣೆಕಟ್ಟು ಕಟ್ಟಿ ಅದರ ಹರಿವನ್ನ ನಿಲ್ಲಿಸಲಾಗುತ್ತೆ. ಹಾಗಾದ್ರೆ ಈ ನದಿಯನ್ನೇ ನಂಬಿ ಬದುಕುತ್ತಿರೋ ಇಳಿಜಾರು ಭಾಗದ ಪ್ರಾಣಿ ಸಸ್ಯ ಸಂಪತ್ತಿನ ಗತಿಯೇನಾಗಬೇಕು? ಈ ಗಾರ್ಲ್ಯಾಂಡ್ ಕ್ಯಾನಲ್ ಇವರು ಏನು ಮಾಡ್ತಾರೆ, ಆ ಗಾರ್ಲ್ಯಾಂಡ್ ಕ್ಯಾನಲ್ ಮಾಡಿದರೆ ಎಲ್ಲ ಹನಿ ನೀರುಗಳು ಅದರಲ್ಲಿ ಹೋಗಿ ಅಲ್ಲಿಂದ ಮೇಲೆ ಪಂಪಾದಾಗ ನಮ್ಮಲ್ಲಿ ಈ ಕೆಳಭಾಗದಲ್ಲಿ ನಾನು ಏನು ಹೇಳಿದ್ದೇನೆ, ಈ ಶೇಡಿ ಮಿಶ್ರ ಕೆಂಪು ಮಣ್ಣಿಗೆ 1 ತೊಟ್ಟು ನೀರು ಇರುವುದಿಲ್ಲ. ಅವಾಗ ಏನಾಗ್ತದೆ, ಎಲ್ಲ ನಮ್ಮ ಸಂಬಂಧಪಟ್ಟ ಈ ತುಳುನಾಡಿನಲ್ಲಿ ಅಥವಾ ನಮ್ಮ ಕರಾವಳಿ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ನದಿಗಳು ಬತ್ತಿ ಹೋಗ್ತದೆ. ಎಲ್ಲ ನದಿಗಳು ಬತ್ತಿ ಹೋದರೆ ಒಂದು ಬಾವಿಯಲ್ಲಿ ಒಂದು ಕೆರೆಯಲ್ಲಿ ನೀರಿಲ್ಲ ಅಂತ ಆಗ್ತದೆ. ನೀವು ಯಾವಾಗ ಏನು ಮಾಡ್ತೀರಿ, ತೆಂಗಿನ ತೋಟಕ್ಕೆ ನಿರಂತರ ನೀರು ಬೇಕು, ಕಂಗು ತೋಟಕ್ಕೆ ಅಂತ ಹೇಳಿದರೆ ಅಡಿಕೆ ತೋಟಕ್ಕೆ ನೀರು ಬೇಕು, ಬಾಳೆ ನೀರು ಬೇಕು, ಮಲ್ಲಿಗೆ ನೀರು ಬೇಕು, ಆಮೇಲೆ ನಮ್ಮ ಭತ್ತಕ್ಕೆ ನಿರಂತರ ನೀರು ಬೇಕು. ಹಾಗಾದರೆ ನೀವು ನಮ್ಮನ್ನು ಸರ್ವನಾಶ ಮಾಡಬೇಕಂತೇಳಿ ನೀವು ಹೊರಟಿದ್ದೀರಾ? ಸತ್ಯದರ್ಶನ 5, ಕರೆಂಟ್ ಇಲ್ಲಿಂದ ಬರುತ್ತೆ. ಈ ಯೋಜನೆ ಮುಂದೆ ಇರೋ ಇನ್ನೊಂದು ದೊಡ್ಡ ಸವಾಲೇನು ಗೊತ್ತಾ? ವಿದ್ಯುಚ್ಛಕ್ತಿ. ನಮ್ಮ ರಾಜ್ಯ ಮೊದಲೇ ವಿದ್ಯುಚ್ಛಕ್ತಿ ಕೊರತೆಯಿಂದ ಒದ್ದಾಡುತ್ತಿದೆ. ಇನ್ನು ಸಕಲೇಶ್ಪುರದ ಅದೆಷ್ಟೋ ಹಳ್ಳಿಗಳಿಗೆ ವಿದ್ಯುತ್ ಸರಬರಾಜೇ ಆಗಿಲ್ಲ.
ಅಂತಹುದರಲ್ಲಿ ಈ ಯೋಜನೆಗೆ ಅಗತ್ಯ ಇರುವ 350ಕ್ಕೂ ಹೆಚ್ಚು ಮೆಗಾವಾಟ್ ವಿದ್ಯುತ್ ಎಲ್ಲಿಂದ ಬರುತ್ತೆ, ಅದಕ್ಕಾಗುವ ವೆಚ್ಚ ಎಷ್ಟು, ಈ ಬಗ್ಗೆ ಡಿಪಿಆರ್ನಲ್ಲಿ ಯಾವ ಮಾಹಿತಿಯೂ ಇಲ್ಲ. ಸತ್ಯದರ್ಶನ 6, ಜನರ ವಿಶ್ವಾಸಕ್ಕೆ ಕೊಡಲಿಯೇಟು. ನಾವು ಕಾಡೊಳಗೆ ಸುತ್ತಾಡಿ ಅನೇಕರನ್ನ ಮಾತನಾಡಿಸಿದೆವು. ಆಗ ಅವರು ಹೇಳಿದ ಕಟು ಸತ್ಯ ಏನು ಗೊತ್ತಾ? ಸರ್ಕಾರದ ಯಾವ ಪ್ರತಿನಿಧಿಯೂ ಇಲ್ಲಿನ ಜನರನ್ನ ಭೇಟಿಯಾಗಿಲ್ಲ, ಈ ಯೋಜನೆ ಬಗ್ಗೆ ಮಾಹಿತಿ ನೀಡಿಲ್ಲ, ಯೋಜನೆಯ ಸಾಧಕ ಬಾಧಕಗಳ ಬಗ್ಗೆ ಚರ್ಚಿಸಿಲ್ಲ. ಇಲ್ಲ ಇಲ್ಲ, ಏನು ಕೇಳಿಲ್ಲ, ಏನು ಕೇಳಿಲ್ಲ. ಅವ್ರು ಯಾರು ನಮ್ಮನ್ನ ಸ್ಥಳೀಯವ್ರನ್ನ ಯಾವುದೇ ಕಾರಣದಲ್ಲಿ ಏನು ಕೇಳಿಲ್ಲ. ಅವ್ರ ಪಾಡಿಗೆ ಅವ್ರು ಬಂದು ಕೆಲಸ ಮಾಡ್ಕೊಂಡು ಅವ್ರು ಹೋಗ್ತಾ ಇದಾರೆ ಅಷ್ಟು. ಹಾಗೆ ಇಲ್ಲ ಇಲ್ಲ ಇಲ್ಲ, ಅದೇ ಟಿ ವಿಲಿ ಏನು ಹೇಳೋದು ಬಿಟ್ಟರೆ ಬೇರೆ ಏನು ನಮ್ಮನ್ನ ಕೇಳಿಲ್ಲ, ಯಾರು ಕೇಳಿಲ್ಲ. ಇಲ್ಲ ಇಲ್ಲ, ಅದೇ ಪತ್ರಕರ್ತರು ಬಿಟ್ಟರೆ ಬೇರೆ ಯಾರು ಇದನ್ನ ನಮ್ಮ ವರ್ಕ್ ಮಾಡೋ ಕೆಲಸ ಮಾಡೋರು ಯಾರು ಬಂದು ನಮ್ಮನ್ನ ಕೇಳಿಲ್ಲ ಕೇಳಿಲ್ಲ. ಅಲ್ಲದೆ ಈ ಯೋಜನೆಗೆ ಬಲಿಯಾಗುವ ಭೂಮಿ ಎಷ್ಟು, ಸಂತ್ರಸ್ತರಿಗೆ ಪರಿಹಾರ ಹೇಗೆ ಕೊಡಲಾಗುತ್ತೆ ಅನ್ನೋದ್ರ ಬಗ್ಗೆ ಪ್ರಸ್ತಾಪವೇ ಇಲ್ಲ. ಒಂದು ಸಸಿ ನೆಟ್ಟು ಬೆಳೆಸಿ ಫಲ ಪಡಿಬೇಕಾದ್ರೆ ಎಷ್ಟು ಶ್ರಮ ವಹಿಸಬೇಕು, ಎಷ್ಟು ಬೆವರು ಸುರಿಸಬೇಕು. ಅದೇ ರೀತಿ ಎಕರೆ ಗಟ್ಟಲೆ ಈ ದಟ್ಟ ಅರಣ್ಯದಲ್ಲಿ ತೋಟ ಮಾಡಿ ಜೀವನ ನಡೆಸೋದು ಅಷ್ಟು ಸುಲಭದ ಕೆಲಸನ? ಆದರೆ ಈ ಭ್ರಷ್ಟ ರಾಜಕಾರಣಿಗಳಿಗೆ ಯೋಜನೆ ಮಾಡುವಾಗ ಇದರ ಚಿಂತನೆಯೇ ಇರಲ್ಲ. ಇದರಿಂದಾಗಿ ಇವತ್ತು ಪಶ್ಚಿಮ ಘಟ್ಟದ ತಪ್ಪಲಲ್ಲಿರುವಂಥ ರೈತರು ಆಕ್ರೋಶಿತರಾಗಿದ್ದಾರೆ. ಈ ಎತ್ತಿನ ಹೊಳೆ ಯೋಜನೆಗೆ ಯಾವ ರೀತಿ ವಿರೋಧ ವ್ಯಕ್ತಪಡಿಸ್ತಿದ್ದಾರೆ ಅಂತ ಕೇಳೋಣ. ಸರ್, ಇದು ಯಾವ ರೀತಿ ನಿಮ್ಮ ಜೀವನಕ್ಕೇನೆ ಬರೆ ಎಳಿತಾ ಇದೆ? ನಮಗೆ ಭಾರಿ ಕಷ್ಟ ಆಗ್ತದೆ ನಮ್ಮ ಜೀವನ, ಮತ್ತೆ ಹೊರಗಡೆ ಹೋಗಿ ಜೀವನ ಮಾಡ್ಲಿಕ್ಕೆ ಆಗೋದಿಲ್ಲ. ನಮ್ಗೆ ಇಲ್ಲಿ ಜಮೀನು ನಮ್ಗೆ ಇದ್ರೆ ಭಾರಿ ಅನುಕೂಲ ಇದೆ, ಅಂದರೆ ಮತ್ತೆ ನಮಗೆ ಆಹಾರ ಊಟಕ್ಕೆ ಎಲ್ಲ ಭಾರಿ ಕಷ್ಟ ಅಲ್ಲ. ನಾವು ಹೊರಗಡೆ ಹೋಗಿ ಏನು ಮಾಡೋದು? ಈಗ ನಾವು ಅವರು ಈಗ 10 ಲಕ್ಷ ಕೊಟ್ಟರು ನಾವನ್ನು ದುಡ್ಡು ತಿನ್ಲಿಕ್ಕೆ ಆಗೋದಿಲ್ಲ, ಅನ್ನನೇ ತಿನ್ಬೇಕು. ಹಾಗೆ ನಮಗೆ ಭಾರಿ ತೊಂದರೆ ಆಗ್ತದಾಗ. ಯಾವ ರೀತಿ ಶ್ರಮ ಪಟ್ಟಿದ್ರಿ ಸರ್? ನಾವು ಭಾರಿ ಕಷ್ಟಪಟ್ಟು ಒಂದು 4 ಕಿಲೋಮೀಟರ್ದು ಗೊಬ್ಬರ ಎಲ್ಲ ಹೊತ್ಕೊಬಂದು ಇಲ್ಲಿ ಜೀವನ ಮಾಡಿದ್ವಿ. ಗೊಬ್ಬರ ನಮಗೆ ಮತ್ತೆ ಬೇಕಾಗ ರಸ್ತೆ ಇಲ್ಲ ಈಗ. ಈಗ ಭಾರಿ ಕಷ್ಟ ಇದೆ ಇಲ್ಲಿಂದ. ನಾವು ಜೀವನ ಒಂದು ಮಾಡಿ ಅದು ಬೆಳಿಬೇಕಾದ್ರೆ ನಾವು ಮಕ್ಕಳು ಸಾಕಿದಂಗೆ ಸಾಕಿದ್ದೀವಿ ನಮ್ಮ ಬೆಳೆಗಳನ್ನು. ಅಷ್ಟನ್ನು ಇವರು ಇದನ್ನು ಮಾಡಿ ಹಾಳು ಮಾಡೋದಂದ್ರೆ ಅದು ಒಳ್ಳೇದಲ್ಲ ನನಗೇನು. ಸರ್, ಸರ್ಕಾರದವ್ರು ಏನಾದರೂ ಮಾಹಿತಿ ಕೊಟ್ಟಿದ್ದಾರೆ? ಏನು ಮಾಹಿತಿ ಕೊಟ್ಟಿಲ್ಲ ನಮಗೆ. ಎತ್ತಿನೊಳೆ ಯೋಜನೆ ಬೇಕಾ? ನಮಗೂ ಬೇಡ. ಬೇಕಲ್ಲ. ಯಾಕೆ ಬೇಡ? ಯಾಕೆ ಬೇಡ ಅಂದರೆ ನಮ್ಮ ಜಮೀನೆಲ್ಲ ಹೋಗುತ್ತಲ್ಲ, ಹಂಗಾಗಿ ಬೇಡ. ಹೇಗೆ ಇವರ 10-50 ವರ್ಷದಿಂದ ಬೆಳೀತಾ ಇದ್ದಾರೆ ಬೆಳೆ ಎಲ್ಲ, ಅದನ್ನೆಲ್ಲ ಸುಮ್ಮನೆ ವೇಸ್ಟ್ ಮಾಡ್ತಾ ಇದ್ದಾರೆ. ಈಗ ಇದನ್ನು ಪುನಃ ಮಾಡಬೇಕು ಅಂದರೆ 10-50 ವರ್ಷ ಬೇಕು, ಕಾಫಿ ಎಲ್ಲ ಬೆಳಿಬೇಕು ಅಂತ. ಅಷ್ಟೊತ್ತಿಗೆ ಇವರ ಜೀವನವೆಲ್ಲ ಹೋಯ್ತು, ನಮ್ಮ ಜೀವನ ಎಲ್ಲ. ಸರ್ಕಾರದವ್ರು ಸುಮ್ಮನೆ ಎಲ್ಲ ಕೊಡ್ತೇವೆ ಅಂತ ಹೇಳಿದ್ರು, ಯಾವುದು ಇಷ್ಟ ತನಕ ಮಾಡಿಲ್ಲ. ಇಲ್ಲಿಗೆ ಕಷ್ಟ, ಭಾರಿ ಕಷ್ಟ ನಮ್ಮ ಜೀವನ. ಒಂದು ಕಡೆ ಹಾಳು ಮಾಡ್ತಾರೆ, ಒಂದು ಕಡೆ ಉದ್ದಾರ ಮಾಡ್ತಾರೆ. ಈಗ 250 ಹಳ್ಳಿ ಹಾಳು ಮಾಡಿ, ಈಗ ಅಲ್ಲಿ ಹಾಳು ಮಾಡಿ, 250 ಹಳ್ಳಿ ಈಗ ಕೊಟ್ಟು ಎಲ್ಲಿ ನಾವು ಎಲ್ಲಿ ಜೀವನ ಮಾಡೋಕ್ಕಾಗ್ತದೆ? ಹೋಗಿ ಯಾವುದೇ ಬೆಟ್ಟ ಗುಡ್ಡ ಕೊಟ್ಟರೆ, ಒಂದು ಮನೆ ಕಟ್ಟಿ ಶೆಡ್ ಹಾಕ್ಕೊಟ್ರೆ ನಾವು ಏನು ಮಾಡೋದಲ್ಲಿ? ಏನು ಮಣ್ಣು ತಿನ್ನೋಕ್ಕಾಗ್ತದೆ? ಅನ್ನನೇ ತಿನ್ನಬೇಕು. ಆಹಾರ ಇದ್ದರೆ ನಾವು ಜೀವನ ಮಾಡ್ಬೋದು, ಬದುಕಬೇಕಾಗಿದ್ದು. ಕೇಳಿದ್ರ ಮುಖ್ಯಮಂತ್ರಿಗಳೇ, ನಾವೇನು ಮಣ್ಣು ತಿನ್ನಕ್ಕಾಗಲ್ಲ, ನೀವು ಭ್ರಷ್ಟಾಚಾರ ಮಾಡಿ ಸಂಗ್ರಹಿಸಿಟ್ಟಂಥ ಹಣನೂ ತಿನ್ನಕ್ಕಾಗಲ್ಲ. ತಿನ್ಬೇಕೇನಿದ್ರೂ ಕೂಡ ರೈತ ಬೆಳೆದ ಬೆಳೆಯನ್ನೇ, ಆತ ಬೆಳೆದ ಭತ್ತವನ್ನೇ. ಜನಗಳನ್ನು ದಿಕ್ತಪ್ಪಿಸಿದ್ದಾರೆ ಅನ್ನಲಿಕ್ಕೆ ಏನಾದರೂ ಇದಕ್ಕಿಂತಲೂ ಒಳ್ಳೆ ನಿದರ್ಶನ ಬೇಕಾ ಅನ್ನುವಂಥದ್ದನ್ನು ನಮ್ಮ ಸನ್ಮಾನ್ಯ ವೀರಪ್ಪ ಮೊಯ್ಲಿಯವರು ಹೇಳಬೇಕು.